ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಇದೊಂದು ಹೊಸ ನೇಮಕಾತಿ ಅಧಿಸೂಚನೆ ಬಗ್ಗೆ ನಾನು ಮಾಹಿತಿನ ತಂದಿದ್ದೀನಿ ಸ್ನೇಹಿತರೆ. ಅದು ಬೇರೆ ಯಾವುದೂ ಅಲ್ಲ, ನೋಡಿ, ಕೆ ಎ ಇಂದ ಈಗ BMTCನಲ್ಲಿ ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಸಾರಿಗೆ ಅಲ್ಲಿ ನಿರ್ವಾಹಕ ಹುದ್ದೆಗಳಿಗೆ ಅಂದರೆ ಕಂಡಕ್ಟರ್ ಹುದ್ದೆಗಳಿಗೆ ಈಗ ಅರ್ಜಿಯನ್ನ ಆಹ್ವಾನ ಮಾಡಿ ನೋಟಿಫಿಕೇಶನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ. ಹೆಚ್ಚು ಕಡಿಮೆ ಸ್ನೇಹಿತರೆ 2,500 ಪೋಸ್ಟ್ಗಳಷ್ಟು ಈಗ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಅಧಿಸೂಚನೆ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವ್ಯೂ ಮಾಡಬೇಕಾದ್ರೆ ಇದಿಷ್ಟೇ, ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು. ಸೊ ಬನ್ನಿ ಸ್ನೇಹಿತರೆ, ಈ ನೋಟಿಫಿಕೇಶನಲ್ಲಿ ಇರ್ತಕ್ಕಂಥ ಮೇನ್ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ವಿದ್ಯಾರ್ಹತೆ ಏನಿರಬೇಕು, ಎಷ್ಟು ಸ್ಯಾಲ್ರಿ ಇರುತ್ತೆ, ಮತ್ತು ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಸ್ಟಾರ್ಟಿಂಗ್ ದಿನಾಂಕ ಯಾವುದು, ಕೊನೆ ದಿನಾಂಕ ಯಾವುದು, ಇವುಗಳ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಮೊದಲಿಗೆ ನೋಡಿ, ಇದು ನೋಟಿಫಿಕೇಶನ್ ಆಗಿರ್ತಕ್ಕಂಥ ಡೇಟ್ ಬಂದು 24 ಫೆಬ್ರವರಿ 2024ರಂದು ಇದು ನೋಟಿಫಿಕೇಶನ್ನ ಹೊರಡಿಸಿರ್ತಕ್ಕಂಥದ್ದು. ಇದರಲ್ಲಿ ನೋಡಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ಅಂದರೆ ದರ್ಜೆ 3 ಮೇಲ್ವಿಚಾರಕೇತರ ಹುದ್ದೆಗಳನ್ನು ಸಂಸ್ಥೆಯ ನಿಯಮಾವಳಿ 1982 ಮತ್ತು ತದನಂತರ ಹೊರಡಿಸಲಾಗಿರುವ ತಿದ್ದುಪಡಿಗಳ ಅನುಸಾರ ಮಿಕ್ಕುಳಿದ ಹಾಗೂ ಸ್ಥಳೀಯ ಈ ಎರಡು ವೃಂದಗಳಿಗೆ ಪ್ರತ್ಯೇಕವಾಗಿ ಮೀಸಲಿರುವ ಹುದ್ದೆಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ನೋಡಿ ಸ್ನೇಹಿತರೆ, ಮಿಕ್ಕುಳಿದ ವೃಂದ ಅಂತಂದರೆ ನಮ್ಮ ಆಲ್ ಓವರ್ ಕರ್ನಾಟಕ, ಅದು ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಇರತಕ್ಕಂಥ ಹುದ್ದೆಗಳು ಸ್ನೇಹಿತರೆ. ನೋಡಿ, ಟೋಟಲ್ಲು 2,286 ಹುದ್ದೆಗಳು ಇರತಕ್ಕಂಥದ್ದು. ಅದನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟು, ಮಹಿಳಾ ಮೀಸಲಾತಿ, ಮಾಜಿ ಸೈನಿಕರು, ಯೋಜನೆ ನಿರಸಿದ್ರು, ಗ್ರಾಮೀಣ, ಕನ್ನಡ ಮಾಧ್ಯಮ, ತೃತೀಯ ಲಿಂಗಿ ಇವರುಗಳೆಲ್ಲ ಸೇರಿಸಿ ಒಟ್ಟು ಡಿವೈಡ್ ಮಾಡಿರ್ತಕ್ಕಂಥದ್ದು ನೀವು ಈ ಟೇಬಲ್ನಲ್ಲಿ ನೋಡ್ಬೋದು. ಹಾಗೆ ನೋಡಿ, ಇದು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಹುದ್ದೆಗಳು 199 ಸ್ನೇಹಿತರೆ. ಅದರಲ್ಲಿ ಒಟ್ಟು 214 ಹುದ್ದೆಗಳನ್ನು ಇಲ್ಲಿ ಕೂಡ ಮೀಸಲಾತಿ ಅನುಗುಣವಾಗಿ ಡಿವೈಡ್ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು ಸ್ನೇಹಿತರೆ. ಹಾಗೆ ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. PUC ಅದರಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಲ್ಲಿ ಯಾವುದಾದ್ರೂ ಸರಿ ಉತ್ತೀರ್ಣರಾಗಿರಬೇಕು, ಅಥವಾ 10+2 ICSE ಅಥವಾ CBSEನಲ್ಲಿ ಉತ್ತೀರ್ಣರಾಗಿರಬೇಕು, ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನೋಡಿ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಅದರಲ್ಲಿ ನೋಡಿ, ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ PUC ಅಥವಾ 12ನೇ ತರಗತಿಯನ್ನು ಅಥವಾ JOC JLC ಕೋರ್ಸ್ಗಳನ್ನು ಹೊರತುಪಡಿಸಿ ಇರಬೇಕಾದ ಸ್ನೇಹಿತರೆ. ನೋಡಿ, ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು. ಇಲ್ಲಿ ದೇಹದಾಢ್ಯತೆ ಯಾವ ರೀತಿ ಇರಬೇಕು ಅಂದರೆ ನೋಡಿ, ಪುರುಷರಿಗೆ ಎತ್ತರ 160 ಸೆಂಟಿಮೀಟರ್ ಇರಬೇಕಾಗುತ್ತೆ, ಮಹಿಳೆಯರಿಗೆ 150 ಸೆಂಟಿಮೀಟರ್ ಆಗಿರಬೇಕು. ನೋಡಿ, ವಯೋಮಿತಿ ಅನುಗುಣವಾಗಿ ನೋಡಿ, ಇಲ್ಲಿ ಸಾಮಾನ್ಯ ವರ್ಗದವರಿಗೆ 18 ವರ್ಷ ಕನಿಷ್ಠ ಇರುತ್ತೆ, ಗರಿಷ್ಠ 35 ವರ್ಷಗಳು. ಹಾಗೆ 2A 2B 3A 3B ಅವ್ರಿಗೆ ನೋಡಿ, ಯಾರಿಗೂ ಕೂಡ 18 ವರ್ಷದಿಂದ 38 ವರ್ಷಗಳು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅವ್ರಿಗೆ 40 ವರ್ಷಗಳ ಮೀಸಲಾತಿ ಇರುತ್ತೆ. ಹಾಗೆ ಮಾಜಿ ಸೈನಿಕ ಇಲಾಖಾ ಅಭ್ಯರ್ಥಿಗಳಿಗೆ 45 ವರ್ಷಗಳ ನೋಡಿ ವಯೋಮಿತಿ ಇರುತ್ತೆ ಸ್ನೇಹಿತರೆ. ತರಬೇತಿ ಅವಧಿ ಮತ್ತು ಭತ್ತೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು 1 ವರ್ಷ ಕಾಲ ವೃತ್ತಿ ತರಬೇತಿ ಅಂದರೆ ಆನ್ ದ ಜಾಬ್ ಟ್ರೈನಿಯಾಗಿ ನಿಯೋಜನೆಗೊಳಿಸಲಾಗುವುದು. ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ತೆಯಾಗಿ 9,100 ನೀಡಲಾಗುವುದು. ಆಯ್ಕೆಗೊಂಡ ಅಭ್ಯರ್ಥಿಗಳು 1 ವರ್ಷದ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅವರನ್ನು ನಿಯಮಾನುಸಾರ 2 ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳಕಾಣಿಸಿದಂತೆ ಕಾಲಿಕ ವೇತನವನ್ನು ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ನೋಡಿ, ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಒಂದು ವರ್ಷ ನಿಮಗೆ ತರಬೇತಿ ಕಾಲ ವೃತ್ತಿ ತರಬೇತಿ ಮುಗಿದ ನಂತರ ಸ್ನೇಹಿತರೆ ನಿಮಗೆ 2 ವರ್ಷಗಳಿಗೆ ನಿಯೋಜನೆ ಮಾಡಿ ಈ ಸ್ಯಾಲರಿಯನ್ನು ಕೊಡ್ತಾರೆ ಸ್ನೇಹಿತರೆ. 2 ವರ್ಷಗಳ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದಲ್ಲಿ ಅಂತಹವರನ್ನು ಸದರಿ ಹುದ್ದೆಯಲ್ಲಿ ಸೇವೆಯಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಕಾಯಂಗೊಳಿಸಲಾಗುವುದು ಸ್ನೇಹಿತರೆ. ಅರ್ಜಿ ಸಲ್ಲಿಸೋದಕ್ಕೆ ನೋಡಿ ಲಿಂಕನ್ನು ಕೊಟ್ಟಿದ್ದಾರೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಇದ್ರ ಮೂಲಕ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಬೋದು ಸ್ನೇಹಿತರೆ.